ಬೆಳಗಾವಿ ಜಿಲ್ಲೆಯ ಆತನಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ ಮಹಾದೇವ್ ಮಡಿವಾಳ ತಾಲೂಕಾ ಸಾರ್ವಜನಿಕರ ಆಸ್ಪತ್ರೆಗೆ ಸರಿಯಾಗಿ ಚಿಕಿತ್ಸೆ ಮತ್ತು ಬೆಡ್ ಆಕ್ಸಿಜನ್ ಸಿಗುತ್ತಿಲ್ಲ ತಾಲೂಕಾ ಆಡಳಿತ ಜಿಲ್ಲಾಡಳಿತ ಎಲ್ಲ ರೀತಿ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ತಾಲೂಕಾ ಅಧ್ಯಕ್ಷ ಮಹಾದೇವ್ ಮಡಿವಾಳ ಅವರು ನಮ್ಮಲ್ಲಿ ಎರಡನೇ ದೇವರು ಎಂದರೆ ಡಾಕ್ಟರ್ ವೈದ್ಯಾಧಿಕಾರಿಗಳು ರೋಗಿಗಳಿಗೆ ಚಿಕಿತ್ಸೆ ಸರಿಯಾಗಿ ಕೊಡಬೇಕು ಬೆಡ್ ವ್ಯವಸ್ಥೆ ಮಾಡಬೇಕು ಆಕ್ಸಿಜನ್ ಕೂಡ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದ್ದಾರೆ ಅತನಿ ತಾಲೂಕಿನಲ್ಲಿ ನಮ್ಮ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಅವರು ಸೇವೆಯನ್ನು ಮಾಡುತ್ತಿದ್ದು ಆದರೆ ಬೆಡ್ ವ್ಯವಸ್ಥೆ ಆಕ್ಸಿಜನ್ ವ್ಯವಸ್ಥೆ ನೀವು ಸರಿಯಾಗಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟರೆ ನಿಮಗೆ ಪುಣ್ಯ ಸಿಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಸಿಎಂ ಬಿಎಸ್ ಯಡಿಯೂರಪ್ಪ ನೀವು ಒಳ್ಳೆಯದನ್ನು ಮಾಡಿದರೆ ನಾವು ಸ್ವಾಗತ ಮಾಡುತ್ತಿದ್ದು ಕೆಟ್ಟದ್ದು ಮಾಡಿದರೆ ನಿಮಗೆ ಧಿಕ್ಕಾರ ಮಾಡುತ್ತೇವೆ ಎಂದು ಶಾಪವನ್ನು ಹಾಕಿದ್ದಾರೆ ಈಗಿನ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದು ಆದರೆ ಜನರ ಆರೋಗ್ಯ ಜನರ ಚಿಕಿತ್ಸೆ ಪ್ರಾಣ ರಕ್ಷಣೆ ಜನರ ಬಡವರು ಮತ್ತು ಬದುಕುವುದು ಪ್ರಾಣ ಉಳಿಸಬೇಕಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಾದರೂ ಭಗವಂತ ಹಾಗೂ ದೇವರ ದೇವತೆಗಳು ಇನ್ನಾದರೂ ಕಣ್ಣು ತೆರೆಯುತ್ತಾರಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದ್ದು ಒಂದೆಡೆ ಆದರೆ ಇತ್ತ ಕೊರೋನಾ ಹೆಚ್ಚಾಗಿ ಸಾವು ಆಗುತ್ತಿಲ್ಲ ಭಯಭೀತರಾಗಿ ಸಾಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆಲ್ ಇಂಡಿಯಾ ಆಂಟಿ ಕರಪ್ಷನ್ ಬೋರ್ಡ್ ಅಥಣಿ ತಾಲೂಕಿನ ಗ್ರಾಮೀಣ ಇಲಿಯಾಸ್ ನಾಲವಂದ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಜನರಲ್ ಸೆಕ್ರೆಟರಿ ಸ್ಟೇಟ್ ಸದಾಶಿವ ಮಾಂಗ್ ಕೂಡ ಇದೇ ವೇಳೆ ಭಾಗಿಯಾಗಿದ್ದರು ಸರ್ ಮೊಟ್ಟ ಮೊದಲಿಗೆ ನಮ್ಮ ದೇವರಿಗೆ ಒಂದು ಕೋಟಿ ಕೋಟಿ ನಮ್ಮ ಅಥಣಿ ತಾಲೂಕು ರೈತರಿಂದ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡಿದ್ದೀವಿ ಯಾಕಂದ್ರೆ ಫಸ್ಟ್ನೇ ದೇವ್ರ ಅವ ಆಮೇಲೆ ಎರಡನೇ ದೇವ್ರಂದ್ರೆ ಡಾಕ್ಟರ್ಗಳು ಅದಕ್ಕೆ ಈಗ ಡಾಕ್ಟರ್ಗಳು ಎರಡನೇ ದೇವ್ರ ಅಥಣಿ ತಾಲೂಕದೊಳಗೆ ಮಹಾರಾಷ್ಟ್ರ ಗಡಿ ಭಾಗ ಐತಿ ಆದಷ್ಟು ಆಕ್ಸಿಜನ್ ಸಿಗಬೇಕು ಮತ್ತೆ ಬೆಡ್ಗಳು ಸಿಗಬೇಕು ಬೆಡ್ಗಳು ಹೆಂಗೆ ತಯಾರು ಮಾಡಬೇಕಂದ್ರೆ ಇದೊಂದು ಸರ್ಕಾರಿ ದವಾಖಾನೆಗೆ ಒಂದ ಇದನ್ನು ಮಾಡಿದ್ರೆ ಕೆಲಸ ಆಗೋದಿಲ್ಲ ಇಲ್ಲಿ ಮಾಸ್ಟರ್ ಭವನಗಳು ಕಟ್ಸೇರಿ ಭವನಗಳದಾಗ ಅಥವಾ ಬೇರೆ ಬೇರೆ ಕಡೆ ಒಂದು ಬೆಡ್ಗಳ ಇದನ್ನ ಕಾಟ ಹಾಕಿ ಅಲ್ಲಿ ತಯಾರು ಮಾಡ್ರಿ ಆದಷ್ಟು ಬಡವ್ರನ್ನ ಬದುಕಿಸ್ರಿ ಇಲ್ಲಿ ಹೆಚ್ಚಾಗಿ ತಾಲೂಕಿನೊಳಗೆ ಕೊರೋನಾ ಬಂದು ಹೆಚ್ಚಾಗಿ ಸಾಯತ್ತಿಲ್ಲ ಅಂಜಿ ಸಾಯತ್ತವ ಆದ್ರೂ ಸರ್ಕಾರದವ್ರ ಆಕ್ಸಿಜನ್ ಇಲ್ಲ ಅಂತೇಳಿ ನಮ್ಮನ್ನ ಕೊಲ್ಲಾತ್ಯಾರ ಇಡೀ ರೈತರನ್ನ ನಮಗ ಆದಷ್ಟು ಸರ್ಕಾರ ನಮಗೆ ಏನೂ ಮಾಡೋದು ಬೇಕಾಗಿಲ್ಲ ಅಲ್ಲಿ ಎಸಿದಾಗ ಕೊತ್ತ ನಾ ಸಿಎಂ ಎಲ್ರೆ ನಿಮಿತ್ತಿಗೆ ಬಂದು ಭೇಟಿಯಾಗಿ ಹೋಗುದು ಬೇಕಾಗಿಲ್ಲ ನಮ್ಮ ಅಥಣಿ ತಾಲೂಕಾ ಶಾಸಕರಾಗಲಿ ಮತ್ತು ಯಾವನೋ ಇನ್ನೊಬ್ಬ ಮಂತ್ರಿ ಆಗಲಿ ಅಥವಾ ಮಾನ್ಯ ಯಡಿಯೂರಪ್ಪನವರಾಗಲಿ ಡಾಕ್ಟರ್ಗಳು ಆದಷ್ಟು ಅವ್ರು ಕೆಲಸ ಮಾಡತ್ತಾರ ನಮ್ಮ ಅಥಣಿ ತಾಲೂಕದವ್ರು ಡಾಕ್ಟರ್ಗಳಿಗಿಲ್ಲ ತನಗಿಲ್ಲ ಆದರೂ ಬೆಡ್ ಇಲ್ಲ ಆಕ್ಸಿಜನ್ ಇಲ್ಲ ಆ ಬೆಡ್ ಇದ್ದ ಮತ್ತು ಆ ಜಾಗ ನೀವು ಒಳ್ಳೆ ಕೆಲಸ ಮಾಡಬೇಕು ಜಿಲ್ಲಾಧಿಕಾರಿಯವರಿಗೆ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಯವರಿಗೆ ಖಡಾಖಂಡಿತವಾಗಿ ಹೇಳ್ತೀವಿ ಇದನ್ನ ನೀವು ಈ ಟೈಮ್ದಾಗ ಒಳ್ಳೇದು ಮಾಡ್ರೆ ನಿಮಗೆ ಪುಣ್ಯ ಹತ್ತತಿ ಇಲ್ಲಾದ್ರ ಮುಂದಿನ ನಿರ್ಮಾಣದೊಳಗ ಯಡಿಯೂರಪ್ಪನವರೇ ನಿಮ್ಮ ಸರ್ಕಾರಕ್ಕೆ ಪಾಪ ಹತ್ತೆ ಹತ್ತೈತಿ ಒಳ್ಳೇದು ಮಾಡ್ರೆ ಸ್ವಾಗತ ಹೇಳ್ತೀವೋ ಇಲ್ಲ ಅಂದ್ರೆ ಧಿಕ್ಕಾರ ಹೇಳ್ತೇವತ್ತೆ ಅಥಣಿ ತಾಲೂಕು ರೈತರ ಖಡಾಖಂಡಿತವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ ಬ್ಯೂರೋ ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್ ಅಥಣಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನೋಟ್ ವಾಂಟೆಡ್ ರಿಪೋರ್ಟರ್ಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ ಇಫ್ ಸಮನ್ ಇಂಟ್ರೆಸ್ಟೆಡ್ ಸೆಂಡ್ ಯೋರ್ ರೆಸ್ಯೂಮೆ ಟು 9482633333